ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೆ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಥರ್ಡ್ ಡೇ. ಆ್ಯಕ್ಚುಲಿ ನಿನ್ನೆ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕಿತ್ತು, ಬಟ್ ಒಂದಷ್ಟು ರೀಸನಿಂದ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಆ್ಯಂಡ್ ಅದರಲ್ಲಿ ಮೇನ್ ರೀಸನ್ ಏನು ಅಂತಂದರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಜುಮ್ಕಾ ಮತ್ತು ದೀಪಕ್ಕೆ ಆರ್ಡರ್ ಕೊಟ್ಟು ಬಂದಿದ್ದೀನಿ ಅಂತ. ಸೊ ಅದನ್ನು ಬರುತ್ತೆ ಅಂತ ಹೇಳಿದರು, ಬಂದಮೇಲೆ ಒಟ್ಟಿಗೆ ತೋರಿಸೋಣ ಅನ್ನೋ ರೀಸನ್ಗೆ ವಿಡಿಯೋನ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೋತಾ ಮಾಡ್ಕೋತಾ ಬಂದೆ. ಅದು 2-3 ದಿನ ಪೋಸ್ಟ್ಪೋನ್ ಆಗೋಯಿತು. ಸೊ ಫೈನಲಿ ನನಗೆ ದೀಪ ಮತ್ತು ಜುಮ್ಕಾ ಎರಡನ್ನು ತೊಗೊಂಡು ಬಂದಿದ್ದೀನಿ ಇವಾಗ. ಸೊ ಜುಮ್ಕಾ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ, ನನಗೆ ತುಂಬ ಇಷ್ಟ ಆಯಿತು. ನಾನು ಹೇಗೇಗೆ ಬರುತ್ತೋ ಆರ್ಡರ್ ಏನು ಕೊಟ್ಬಿಟ್ಟಿದ್ದೀನಿ ನೆಟ್ಟಲ್ಲಿ ನೋಡ್ಬಿಟ್ಟು ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ ಜುಮ್ಕಾ ಮತ್ತು ದೀಪನ ನಾನು ನಿಮಗೆ ಇವಾಗ ತೋರಿಸ್ತೀನಿ. ಆ್ಯಂಡ್ ನಾನು ಇವೆರಡನ್ನು ಸಹ ಪರ್ಚೇಸ್ ಮಾಡಿದ್ದು ನಂದಕುಮಾರ್ ಜುವೆಲ್ರಿ ಅಂತ. ಅಂದರೆ ಅಲ್ಲಿ ನಾನು ರೆಡಿಮೇಡ್ ತಗೊಳ್ಳಲ್ಲ, ನನಗೆ ಯಾವ ಡಿಸೈನ್ ಬೇಕೋ ಅದನ್ನ ಫಸ್ಟೇ ನಾನು ನನಗೆ ಇಮೇಜ್ ಒಂದಷ್ಟು ಸರ್ಚ್ ಮಾಡಿ ನನಗೆ ಚೆನ್ನಾಗಿದೆ ಅಂತ ಅನ್ಸೋದನ್ನ ಅವರಿಗೆ ಇಮೇಜ್ ಕಳಿಸಿದ್ರೆ ಅವರು ಅದನ್ನು ನನಗೆ ಮಾಡಿಸ್ಕೊಡ್ತಾರೆ. ಇವನ್ ನಂದು ಶಾರ್ಟ್ ನೆಕ್ಲೆಸ್, ಲಾಂಗ್ ನೆಕ್ಲೆಸ್ ಎಲ್ಲನೂ ಸಹ ನಾನು ಹಾಗೆ ಮಾಡಿಸ್ಕೊಂಡಿರೋದು. ಜುಮ್ಕಾನು ಅಷ್ಟೇ ಹಾಗೆ ಮಾಡಿಸ್ಕೊಂಡಿದ್ದು ನಾನು. ಇನ್ನೊಂದು ಹೇಳಬೇಕು ಅಂತಂದರೆ, ಈ ಜ್ಯುವೆಲ್ರಿ ಶಾಪ್ ನನಗೆ ಒಂಥರ ಲಕ್ಕಿ ಅಂತಲೇ ಹೇಳ್ಬೋದು. ಪ್ರೀವಿಯಸ್ ಇದಕ್ಕಿಂತ ಮುಂಚೆ ಅಂದರೆ ಒಂದು 4-5 ವರ್ಷದಿಂದ ಬೇರೆ ಜ್ಯುವೆಲ್ರಿ ಶಾಪಲ್ಲಿ ತೊಗೋತಾ ಇದ್ವಿ ನಾವು. ಬಟ್ ಅಲ್ಲಿ ಏನು ಅಂದರೆ 1-2 ಗ್ರಾಮ್ ತೊಗೋಬೇಕು ಅಂತಂದ್ರೂ ದುಡ್ಡಿದ್ರೂ ಸಹ ಆ ಟೈಮ್ಗೆ ನಮಗೆ ಕರೆಕ್ಟಾಗಿ ದುಡ್ಡು ಅಡ್ಜಸ್ಟ್ ಆಗ್ತಾ ಇರಲಿಲ್ಲ, ಹಾಗೆಲ್ಲ ಪ್ರಾಬ್ಲಮ್ ಆಗ್ತಿತ್ತು. ಬಟ್ ಇಲ್ಲಿ ಏನು ಅಂತಂದರೆ, ಅದು ಆ ಟೈಮಲ್ಲಿ ನಮ್ಮ ಹತ್ರ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇಮ್ಮಿಡಿಯೇಟಾಗಿ ಏನಾದ್ರು ತೊಗೋಬೇಕು ಅಂತಂದರೆ ಎಲ್ಲಿಂದ ನಾನು ಹೇಗಾದರೂ ಸರಿ ಅದು ಅಡ್ಜಸ್ಟ್ ಆಗುತ್ತೆ. ನಾನೇನು ತೊಗೋಬೇಕು ಅಂತ ಅಂದ್ಕೊಂಡಿರ್ತೀನೋ ಅದು ಮನೆಗೆ ಬರುತ್ತೆ. ತುಂಬ ಖುಷಿಯಾಗುತ್ತೆ, ಒಂದೊಂದು ಅಂಗಡಿಗಳು ಆ ಥರ ಲಕ್ಕಿ ಅಂತ ನನಗೆ ಫೀಲ್ ಆಗುತ್ತೆ ಪರ್ಸ್ನಲಿ. ಇಲ್ಲೂ ಅಷ್ಟೇ ತುಂಬ ಸೇವಿಂಗ್ಸ್ ಮಾಡಿ, ಅಂದರೆ ನಾನು ಯಾವುದನ್ನು ಅಷ್ಟೇ ನನ್ನ ಅರ್ನಿಂಗ್ಸ್ನ ಅನಾವಶ್ಯಕವಾಗಿ ಖರ್ಚು ಮಾಡಲ್ಲ. ಅದೇನಾದರೂ ಒಂದು ನೆನಪು ಅನ್ನೋ ಥರ ಉಳ್ಕೋಬೇಕು, ಮೆಮೊರಿಲಿ ಉಳ್ಕೋಬೇಕು ಅನ್ನೋ ರೀಸನ್ಗೆ ಬೆಸ್ಟ್ ಸೇವಿಂಗ್ಸ್ ಅಂತಂದರೆ ಗೋಲ್ಡ್ ಅಂತ ಅಂದ್ಕೊಂಡೆ. ಯಾಕಂದರೆ ಇಬ್ಬರು ಹೆಣ್ಮಕ್ಳು ಇರೋದ್ರಿಂದ ಮುಂದೆ ಅವರಿಗೂ ಯೂಸ್ ಆಗುತ್ತೆ, ಮತ್ತು ನಾನು ಹಾಕೋಬೋದು ಅನ್ನೋ ರೀಸನ್ಗೆ ಆದಷ್ಟು ನನ್ನ ಸೇವಿಂಗ್ಸ್ನ ನಾನು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ. ಆ್ಯಂಡ್ ಇವಾಗ್ಲೂ ಅಷ್ಟೇನೆ. ಸೊ ನಾನು ಅಂದ್ಕೊಂಡಿದ್ದು ಸಿಕ್ಕಿದೆ ನನಗೆ, ನಾವೇನೇ ತೊಗೋಬೇಕು ಅಂದರೂ ಕೆಲವೊಂದು ಸಾರಿ ಟೈಮ್ ಕೂಡ ಬರಬೇಕು ಅಂತ ಅಂತಾರೆ. ಹಾಗೆಯೇ ಈ ಅಂಗಡಿಗೆ ನಾನು ಹೋದಾಗಿಂದ, ಈ ಶಾಪ್ಗೆ ನಾನು ಯಾವಾಗ ಹೋದ್ರೂ ಬೇಜಾರಾಗಿ ಅಂತೂ ಬಂದಿಲ್ಲ. ಪ್ರತಿ ಸಾರಿ ಏನಾದ್ರೂ ಒಂದು ಪಾಸಿಟಿವ್ ವೈಬ್ ಅಲ್ಲಿಂದ ಬರ್ತಾನೆ ಇರುತ್ತೆ ನನಗೆ. ಸೊ ಅದು ನನಗೆ ತುಂಬ ಖುಷಿ ಕೊಡುವಂಥ ವಿಷಯ. ಆ ಅಂಗಡಿನೂ ಸಹ ನಾನು ನಿಮಗೆ ತೋರಿಸ್ತೀನಿ, ಇವಾಗ ತೋರಿಸ್ತೀನಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ. ಇವತ್ತು ಶುಕ್ರವಾರ, ಆ್ಯಕ್ಚುಲಿ ಪೂಜೆ ಮಾಡಬೇಕಿತ್ತು. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದರಿಂದ ನಾನು ಬೆಳಗ್ಗೆ ಪೂಜೆ ಏನೂ ಮಾಡಿಲ್ಲ, ಇವಾಗಲೂ ಸಹ ಮಾಡೋಕ್ಕಾಗಿಲ್ಲ. ಯಾಕಂದರೆ ಮನೆಯೆಲ್ಲ ಹಾಗೆ ಕಸ ಎಲ್ಲ ಅದೇ ಥರ ಇದೆ, ನೀಟಾಗಿ ಕ್ಲೀನ್ ಮಾಡಿ ಪೂಜೆ ಮಾಡಿದ್ರೆ ನನಗೆ ಸಮಾಧಾನ. ಹಾಗಾಗಿ ಬಟ್ ಇವತ್ತೇ ಗೋಲ್ಡ್ ಬಂದಿದೆ, ಎಲ್ಲ ಕ್ಲೀನ್ ಮಾಡಿದಿದ್ರೆ ನೀಟಾಗಿ ಪೂಜೆ ಮಾಡ್ಬೋದಿತ್ತು. ಅದೊಂದು ಸ್ವಲ್ಪ ಬೇಜಾರಿದೆ, ಬಟ್ ಇಟ್ಸ್ ಓಕೆ, ದೇವ್ರಿಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತೋರಿಸ್ತೀನಿ ಇವಾಗ ನಾನು, ಫಸ್ಟು ಜುಮ್ಕಾ ತೋರಿಸ್ತೀನಿ. ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಇದು 9 ಗ್ರಾಮ್ 600 ಮಿಲಿ 9.5 ಗ್ರಾಮ್ ಇದೆ. ಇದು ಆ್ಯಂಟಿಕ್ ಪೀಸ್ ಥರ ಇದು. ಆ್ಯಕ್ಚುಲಿ ನಾನು ನೆಟ್ಟಲ್ಲಿ ನೋಡಿದಾಗ ಇಲ್ಲೂ ಸಹ ಗ್ರೀನ್ ಸ್ಟೋನೇ ಇತ್ತು, ಬಟ್ ನನಗೆ ಮರೂನ್ ಸ್ಟೋನ್ ಅಂದರೆ ತುಂಬ ಇಷ್ಟ, ರೂಬಿ ತುಂಬ ಇಷ್ಟ ನನಗೆ. ಸೊ ಹಾಗಾಗಿ ರೂಬಿ ಹಾಕ್ಕೊಡಿ ಅಂತ ಹೇಳಿ ಮಾಡಿಸ್ಕೊಂಡಿರೋದು. ತುಂಬ ಅಲ್ಲಿ ಹೇಗಿದೆ ಅದೇ ಥರ ತುಂಬ ಡೀಟೇಲಾಗಿ ಮಾಡಿದ್ದಾರೆ. ನನಗೆ ಈ ಶಾಪಲ್ಲಿ ಇಷ್ಟ ಆಗೋದು ಅದೇ, ಎಲ್ಲೂ ಸಹ ಡಿಸೈನಲ್ಲಾಗಲಿ ಕ್ವಾಲಿಟಿನಾಗಲಿ ಯಾವುದೇ ಕಾರಣಕ್ಕೂ ಅವರು ಕಾಂಪ್ರಮೈಸ್ ಆಗಲ್ಲ. ಸೊ ಅದು ನನಗೆ ತುಂಬ ಖುಷಿ ಕೊಡುವಂಥ ವಿಷಯ. ಯಾಕಂದರೆ ನಾವು ಜಸ್ಟ್ ಪರ್ಚೇಸ್ ಮಾಡ್ತೀವಿ, ಅದ್ರ ಬಗ್ಗೆ ಇನ್ ಡೀಟೇಲಾಗಿ ನಮಗೇನೂ ಗೊತ್ತಿರಲ್ಲ, ಬಟ್ ಪ್ರತಿಯೊಂದನ್ನು ಅವರು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಮಾಡಿಸ್ಕೊಡ್ತಾರಲ್ವಾ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಲ್ಲಿ ನನಗೆ ತುಂಬ ಖುಷಿಯಾಗುತ್ತೆ. ಈ ಶಾಪ್ ಬಗ್ಗೆ ನೀವು ನೋಡ್ತಾ ಇರ್ಬೋದು, ಕರ್ವ್ಸ್ ಇರ್ಬೋದು ಪ್ರತಿಯೊಂದೂ ಅಷ್ಟೇ ತುಂಬ ಡೀಟೇಲ್ ಅಂದರೆ ಡೀಟೇಲ್ ಆಗಿ. ನಾನು ಗೂಗಲಲ್ಲಿ ಝೂಮ್ ಮಾಡಿ ನೋಡಿದ್ರೆ ಹೇಗೆ ಕಾಣುತ್ತೋ ಅದೇ ಥರನೇ ಮಾಡಿದ್ದಾರೆ. ಆ ಪಿಕಾಕ್ ಡಿಸೈನ್ ಇರ್ಬೋದು, ಎಲ್ಲೂ ಸಹ ಆ ಕಡೆ ಈ ಕಡೆ ಆಗಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಇದು ತುಂಬ ಇಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟ್ ತೊಗೊಂಡಿದ್ದು ದೀಪ. ಹೇಳಿದ್ದೆ ನಾನು ದೊಡ್ಡದು ಬೆಳ್ಳಿ ದೀಪ ಇಲ್ಲ ಅಂತ. ಇದು ದೊಡ್ಡದು ಅಂದರೆ ತೀರಾ ದೊಡ್ಡದೇನಲ್ಲ, ಬಟ್ ಇಟ್ಸ್ ಓಕೆ, ಸಾಕು ನನಗೆ ಅಂತ ಅನ್ನಿಸ್ತು. ತೋರಿಸ್ತೀನಿ ಅದನ್ನು. ಇದು ಬಂದಮೇಲೆ ಮಾಡೋಣ, ವಿಡಿಯೋ ಮಾಡೋಣ, ಬರುತ್ತೆ ಬರುತ್ತೆ ಅಂತ ಅಂದ್ಕೊಂಡೆ. ಟೈಮ್ ಸುಮ್ಮನೆ ಮುಂದೆ ಹೋಗ್ತಾ ಇತ್ತು, ಅದು ಬರಲಿಲ್ಲ, ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಫೈನಲಿ ಬಂತು. ಇದೇನು ಹಂಸ ದೀಪ ಅಂತ ಏನೋ ಕರೀತಾರಂತೆ, ಮೇಲ್ಗಡೆ ಡಿಸೈನ್ ಇದೆಯಲ್ಲ ಇದು.
ಸೊ ಇದಿರೋದು ಎಷ್ಟು ಗ್ರಾಮು ಅಂತ ನಂಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, 24 ಗ್ರಾಮು ಅನಿಸುತ್ತೆ, ಗೊತ್ತಿಲ್ಲ ನನಗೆ ಇದ್ರದ್ದು ಗ್ರಾಮ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ತುಂಬ ಇಷ್ಟ ಆಯಿತು ನನಗೆ. ಇಲ್ಲಿ ಬರೆದಿದ್ದಾರೆ 244.5 ಅಂತ ಬರೆದಿದ್ದಾರೆ, ಹಂಗಂದ್ರೆ ಎಷ್ಟು ಗ್ರಾಮ್ ಅಂತ ನಿಜ ಗೊತ್ತಿಲ್ಲ ನನಗೆ. ಸೊ ಇದು ಇನ್ನೂ ಸ್ವಲ್ಪ ಎತ್ತರ ತಗೋಬೇಕು ಅಂತ ಆಸೆ ಇದೆ, ನೋಡೋಣ ಇನ್ ಫ್ಯೂಚರ್. ಯಾಕಂದರೆ ಮಕ್ಕಳಿರೋದ್ರಿಂದ ಡೆಫಿನೆಟಾಗಿ ಅವ್ರಿಗೆ ಅದು ಇದು ಶಾಸ್ತ್ರ ಅಂತ ಮಾಡ್ತಿರ್ತೀವಿ ದೊಡ್ಡವರಾದ್ಮೇಲೆ, ಆವಾಗ ದೊಡ್ಡ ದೊಡ್ಡದು ಸ್ವಲ್ಪ ಬೆಳ್ಳಿ ದೀಪಗಳಿಟ್ಟರೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಫ್ಯೂಚರಲ್ಲಿ ಆದರೆ ತಗೊಳ್ಳೋಣ ಅದನ್ನು, ದೇವರ ಆಶೀರ್ವಾದ ಇದ್ದರೆ. ಸದ್ಯಕ್ಕೆ ನನಗೆ ಪೂಜೆಗೆ ಈ ದೀಪ ಸಾಕು ಅಂತ ಅನಿಸುತ್ತೆ. ಇದು ಬೆಳ್ಳಿ ದೀಪ ಮತ್ತು ಜುಮ್ಕ, ಇದಿಷ್ಟು ನಾನು ಪರ್ಚೇಸ್ ಮಾಡಿದ್ದು ಇವತ್ತು. ನಾನು ಆಗಲೇ ಹೇಳಿದಾಗೆ ತುಂಬ ವೆಯ್ಟ್ ಮಾಡ್ತಿದ್ದೆ ಬೇಗ ಬರಲಿ ಇದು ಅಂತ, ಕಡೆ ಕಾರ್ತಿಕಕ್ಕೆ ನಾವು ಹೇಳಿದ್ದು ಅವಾಗ ಕೊಡಿ ನಮಗೆ ಅಂತ. ಡಿಸೈನು ಸ್ವಲ್ಪ ಏನು ಎಲಿಗೆಂಟ್ ಆಗಿರೋದ್ರಿಂದ ಯೂನಿಕ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಸ್ತು ಅಂತ ಹೇಳಿದ್ರು, ಬಟ್ ಇಟ್ಸ್ ಓಕೆ, ಫೈನಲಿ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ, ಅದು ನನಗೆ ಖುಷಿಯಾಯಿತು. ನಾನು ಸ್ಕೂಲಿಂದ ಬರ್ತಾ ನಾನು ಏನು ಆರ್ಡ್ರ್ ಕೊಟ್ಟಿದ್ದೆ ಗೋಲ್ಡ್ ಮತ್ತು ಸಿಲ್ವರ್ ಅದನ್ನು ತೊಗೊಂಡು ಬಂದಿದ್ದು, ಬೆಳಗ್ಗೆನೇ ಕಾಲ್ ಮಾಡಿದ್ರಂತೆ ನನ್ನ ಹಸ್ಬೆಂಡ್ಗೆ, ಅದಕ್ಕೆ ಬರುವಾಗ ತೊಗೊಂಡು ಬಂದ್ಬಿಡೋಣ ಅಂತ ಹೇಳಿದರು ನನಗೆ. ಸೊ ಫೈನಲಿ ಇವಾಗ ತೊಗೊಂಡು ಬರ್ತಾ ಇದ್ದೀವಿ. ಆ್ಯಂಡ್ ಯಾವುದೇ ಗೋಲ್ಡ್ ಅಂಗಡಿನಲ್ಲೂ ನೀವೇನೇ ಒಂದು ಸಣ್ಣ ಐಟಮ್ ತೊಗೊಂಡ್ರೂ ವಿಶ್ ಮಾಡಿ ಕೊಡ್ತಾರೆ, ಇನ್ನೂ ಹೀಗೆ ಜಾಸ್ತಿ ಬರಲಿ ನಿಮ್ಮ ಮನೆಗೆ ಅಂತ. ಸೊ ನೋಡ್ತಾ ಇರ್ಬೋದು ಇದೇ ಜ್ಯುವೆಲ್ರಿ ಶಾಪಲ್ಲಿ ನಾನು ಒಂದು 3-4 ಇಯರ್ಸಿಂದ ಆರ್ಡರ್ ಕೊಟ್ಟು ಮಾಡಿಸ್ತಾ ಇರೋದು. ಪ್ರತಿಯೊಂದು ಜ್ಯುವೆಲ್ರಿನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ. ಆ್ಯಂಡ್ ಇದಾದಮೇಲೆ ಮನೆಗೆ ಬಂದು ನನ್ನ ಡೈಲಿ ರೂಟೀನ್ ಶುರುವಾಗುತ್ತೆ. ನಾನು ಮನೆಗೆ ಬಂದಾಗಲೇ ವೀಡಿಯೋನ ಶೇರ್ ಮಾಡಿದೆ ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ. ಆ್ಯಂಡ್ ಅದಾದಮೇಲೆ ಬಟ್ಟೆ ವಾಶ್ಗಿತ್ತು, ಸೊ ಬಟ್ಟೆನೆಲ್ಲ ವಾಶ್ಗೆ ಹಾಕಿದೆ. ಪೂರ್ವ ಟ್ರಿಪ್ಗೆ ಹೋಗೋ ತನಕ ನಾನೇನೂ ಮಾಡಿರಲಿಲ್ಲ, ಯಾಕಂದರೆ ಡೈಲಿ ಒಂದೊಂದು ಐಟಮ್ಸ್ನ ಕೇಳ್ತಿದ್ಲು ಅವಳು ಅಲ್ಲಿಗೆ ಏನೇನು ಬೇಕು ತೊಗೊಂಡು ಹೋಗೋದಕ್ಕೆ ಅಂತ. ನನಗೆ ಒಂದು ಹುಡುಗಿಗೆ ಏನೇನು ಬೇಕು ಟ್ರಿಪ್ಗೆ 3 ಡೇಸ್ಗೆ ಅದನ್ನೆಲ್ಲ ಹಾಕಿದ್ದೆ, ಬಟ್ ಅಲ್ಲಿ ವೆದರ್ ಹೇಗಿರುತ್ತೆ ಕಂಡೀಷನ್ ಹೇಗಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಟೀಚರ್ಸ್ ದಿನ ಒಂದೊಂದು ಇನ್ಸ್ಟ್ರಕ್ಷನ್ ಕೊಡೋರು, ಅದ್ರ ಬೇಸಲ್ಲಿ ಇವಳು ಕೇಳೋಳು. ಹಾಗಾಗಿ ಈ ಒಂದು 3-4 ದಿನ ಬರೀ ದಿನ ಟೌನಿಗೆ ಹೋಗಿ ಏನಾದರೂ ತರೋದು ತರೋದು ಹಾಗೇ ಆಯಿತು. ಹಾಗಾಗಿ ಒಂದಷ್ಟು ಮನೆ ಕೆಲಸಗಳು ಪೆಂಡಿಂಗ್ ಉಳ್ಕೊಂಡಿದ್ವು, ಅದರಲ್ಲಿ ಮೇನ್ ಅಂದರೆ ಬಟ್ಟೆಗಳು. ಬಟ್ಟೆಗಳು ನನಗೆ ಜಾಸ್ತಿ ಇದ್ದರೆ ಏನೋ ಒಂಥರ ಕಸಿವಿಸಿ ಅಂತ ಅನಿಸುತ್ತೆ, ಹಾಗಾಗಿನೇ ನಾನು ಇವತ್ತು ಪೂಜೆನೂ ಮಾಡಿರಲಿಲ್ಲ. ಸೊ ಬಟ್ಟೆ ವಾಶ್ ಮಾಡಿಬಿಡೋಣ ಫಸ್ಟು ಅಂತ ಇಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು 20-25 ಡೇಸಲ್ಲಿ ನನಗನ್ಸಿರೋದೇನು ಅಂತಂದರೆ, ನಾನು ಮನುಷ್ಯಲೇ ಅಲ್ವಾ, ನನಗೆ ಯಾಕೆ ರೆಸ್ಟೇ ಸಿಗ್ತಾ ಇಲ್ಲ, ಮಷಿನ ನಾನು ಇಷ್ಟೊಂದು ಕೆಲಸ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ನನ್ನ ಹಸ್ಬೆಂಡ್ ಹೇಳ್ತಾರೆ. ನೀನು ಹುಡುಕೊಂಡು ಹುಡುಕೊಂಡು ಮಾಡ್ತೀಯ ಕೆಲಸನ, ರೆಸ್ಟ್ ಮಾಡಬೇಕು, ಕೆಲಸಗಳೆಲ್ರಿಗೂ ಇರುತ್ತೆ, ನೀವುಗಳೆಲ್ಲ ಹೀಗೆ ಹೆಂಗಸರು ಎಲ್ಲಿ ಏನೇನಿದೆ ಏನು ಕೆಲಸ ಇಲ್ಲ ಅಂತ ಕೂತ್ಕೊಂಡ್ರು ಅಲ್ಲಿ ಸ್ವಲ್ಪ ಧೂಳಿದೆ ಇಲ್ಲಿ ಸ್ವಲ್ಪ ಬಟ್ಟೆ ಇದೆ ಆ ಥರ ಹುಡುಕೊಂಡು ಮಾಡ್ತೀರಾ, ಇದರಿಂದನೇ ನಿಮ್ಮ ಹೆಲ್ತ್ ಹಾಳೋಗೋದು, ಫಸ್ಟ್ ಹೆಲ್ತ್ ಬಗ್ಗೆ ಕೇರ್ ಮಾಡು, ಆದಷ್ಟು ಕೆಲಸಗಳನ್ನು ಕಡಿಮೆ ಮಾಡ್ಕೊ ಅಂತ. ನನ್ನ ಇಂಟೆನ್ಷನ್ ಏನು ಅಂತಂದರೆ, ಇವತ್ತು ನಾನು ಕೆಲಸನ ಸ್ಕಿಪ್ ಮಾಡಿದ್ರು ನಾಳೆ ಅದನ್ನು ಮಾಡಲೇಬೇಕಾಗತ್ತೆ, ಆವಾಗ ಇನ್ನೊಂದು ಕೆಲಸದ ಬಗ್ಗೆ ಪ್ಲ್ಯಾನ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಇವತ್ತು ನನಗೆ ಏನೇನು ಹೊಳೆಯುತ್ತೋ ಅಷ್ಟು ಕೆಲಸನೂ ಕಂಪ್ಲೀಟ್ ಮಾಡಿಬಿಡ್ಬೇಕು, ಅದನ್ನು ನಾನು ಬೆಳಗ್ಗೆನೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಇವತ್ತು ಬಟ್ಟೆ ವಾಶ್ ಮಾಡಬೇಕು, ಮತ್ತು ಇನ್ನೇನೋ ಮಾಡಬೇಕು, ಕಿಚನ್ ಕ್ಲೀನಿಂಗ್ ಮಾಡಬೇಕು, ಈ ಥರ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಸೊ ಅವರು ಅದನ್ನೇ ಬೈತಿರ್ತಾರೆ, ಆದಷ್ಟು ಕೆಲಸಗಳನ್ನ ಕಡಿಮೆ ಮಾಡ್ಕೊ ಅಂತ. ಇವಾಗ ನೀವು ನೋಡ್ತಾ ಇರ್ಬೋದು ನನ್ನ ತಲೆಗೆ ಮೆಹೆಂದಿ ಹಾಕಿದ್ದೀನಿ, ಜೊತೆಗೆ ಕಾರ್ತಿಕ್ ಮಾಸದಲ್ಲಿ ದೀಪಗಳನ್ನು ಹಚ್ಚಿದ್ದೆ ಅಲ್ವಾ, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಒಂದು ಬಾಕ್ಸಲ್ಲಿ ಎತ್ತಿಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಇಯರೇ ಅದನ್ನು ಯೂಸ್ ಮಾಡೋದು, ಹಾಗಾಗಿ ಒಂದು ಸೇಫ್ ಜಾಗದಲ್ಲಿ ಎತ್ತಿಟ್ಟರೆ ಬೆಟರ್ ಅದು. ತಲೆಗೆ ಮೆಹೆಂದಿ ಯಾಕೆ ಹಾಕಿದ್ದೀನಿ ಅಂದರೆ, ಒಂದು ಬಾಡಿ ತುಂಬ ಹೀಟಾಗಿತ್ತು, ಬಾಯಿ ಹುಣ್ಣು ಈಗಲೂ ಸಹ ಸ್ವಲ್ಪ ಹಾಗೆ ಇದೆ, ಜೊತೆಗೆ ನನಗೂ ಸ್ವಲ್ಪ ವೈಟ್ ಹೇರ್ ಇದೆ, ಹಾಗಾಗಿ ಮೆಹೆಂದಿನ ಹಾಕಿದೆ. ಇದಕ್ಕೆ ನಾನು ಯೂಸ್ ಮಾಡಿರೋದು ಸಿಂಗ್ ಮೆಹೆಂದಿ ಪೌಡರ್. ನಾನು ಸುಮಾರು ವೀಡಿಯೋದಲ್ಲಿ ತೋರಿಸಿದ್ದೀನಿ, ಒಂದು 2 ವೀಡಿಯೋದಲ್ಲಿ ನಾನು ಯಾವ ಪೌಡರ್ನ ಯೂಸ್ ಮಾಡ್ತೀನಿ ಅಂತ. ಹಾತಿನೂ ಸಹ ಚೆನ್ನಾಗಿದೆ, ನೀವು ಯೂಸ್ ಮಾಡ್ಬೋದು. ಅದರ ಜೊತೆಗೆ ಮೊಸರು ಜೊತೆಗೆ ಬೀಟ್ರೂಟ್ ಜ್ಯೂಸ್ ಇದಿಷ್ಟನ್ನು ಹಾಕಿ ಕಲಸಿ 2 ಗಂಟೆ ಅದನ್ನು ನೆನೆಯೋದಕ್ಕೆ ಬಿಡಬೇಕು. ಆನಂತರ ನೀವು ಕೂದಲಿಗೆ ಅಪ್ಲೈ ಮಾಡಿದ ಮೇಲೂ ಸಹ 2 ಗಂಟೆ ಬಿಟ್ಟು ಆನಂತರ ಸ್ನಾನ ಮಾಡೋದ್ರಿಂದ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಪ್ಲೇನ್ ವಾಟರಲ್ಲಿ ವಾಶ್ ಮಾಡಿ ಶಾಂಪೂನ ಹಾಕೋದಕ್ಕೆ ಹೋಗಬೇಡಿ. ಸೊ ಮೆಹೆಂದಿ ಹಾಕ್ಕೊಂಡೆ, ಅಡುಗೆನೂ ಆಯಿತು, ಜೊತೆಗೆ ಊಟನೂ ಆಯಿತು. ಅಡುಗೆ ಏನೂ ಮಾಡೋದಕ್ಕೆ ಹೋಗಲಿಲ್ಲ, ಜಸ್ಟ್ ಸಿಂಪಲ್ಲಾಗಿ ಚಪಾತಿ ಮಾಡಿದ್ದೆ, ನಾಳೆ ಸ್ಯಾಟರ್ಡೆ ಬೇರೆ. ಈಗ ಊಟ ಎಲ್ಲ ಆಗಿದೆ, ನೆಕ್ಸ್ಟು ಕಿಚನ್ನ ಕ್ಲೀನ್ ಮಾಡಿ ಮಲಗಬೇಕು. ಇದು ನನ್ನ ಇವತ್ತಿನ ರೂಟೀನ್. ಬಂದಾಗಿಂದ ಕೆಲಸನೇ ಆಯಿತು, ಬಟ್ಟೆ ಸ್ವಲ್ಪ ಜಾಸ್ತಿ ಇತ್ತು, ಜೊತೆಗೆ ಮನೆಯದು ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಟೈಮ್ ಹಾಗೆ
ಹಾಗೆ ಹೋಯಿತು. ಕರೆಕ್ಟಾಗಿ 10:30 ಅಂತ ಅನಿಸುತ್ತೆ ನಾನು ಮಲಗುವಾಗ. ಆ್ಯಂಡ್ ಇವಾಗ ನಾನು ನೆಕ್ಸ್ಟ್ ಡೇ ವ್ಲಾಗ್ ಸ್ಯಾಟರ್ಡೆ ವ್ಲಾಗ್ನೂ ಶೇರ್ ಮಾಡ್ತಾ ಇದ್ದೀನಿ. ಸ್ಕೂಲಿಂದ ಬಂದು ಡ್ರೆಸ್ಸು ಸಹ ಚೇಂಜ್ ಮಾಡಿಲ್ಲ ನಾನು, ನೋಡ್ತಾ ಇರ್ಬೋದು. 12 ಗಂಟೆಗೆ ಬಂದೆ ನಾನು ಸ್ಕೂಲಿಂದ. ನನ್ನ ಹಸ್ಬೆಂಡ್ 1 ಗಂಟೆಗೆ ಡ್ಯೂಟಿಗೆ ಹೋಗಬೇಕಿತ್ತು, ಹಾಗಾಗಿ ಬೇಗ ಅಡುಗೆ ಮಾಡೋ ಟೈಮ್ ಆಗುತ್ತೆ ಅಂತ ಹೇಳ್ತಿದ್ರು. ಹಾಗಾಗಿ ಇವಾಗ ನಾನು ಬೇಳೆ ಸಾಂಬಾರ್ ಮಾಡ್ತಾ ಇದ್ದೀನಿ, ಜೊತೆಗೆ ಅನ್ನ ಅಷ್ಟೇ, ಬೇರೆ ಏನು ಎಕ್ಸ್ಟ್ರಾ ಮಾಡ್ತಿಲ್ಲ. ತುಂಬ ಜನ ಕೇಳಿದ್ರೆ ನೀವು ಕ್ವಿಕ್ಕಾಗಿ ಸಾಂಬಾರ್ ಮಾಡ್ತೀನಿ ಅಂದ್ರಲ್ವ ತೋರಿಸಿ ಅಂತ. ಸೊ ನಾನು ಇದೇ ಥರ ಮಾಡೋದು. ನಾನಿಲ್ಲಿ 1 ಕಪ್ಪು ತೊಗರಿಬೇಳೆ ತಗೊಂಡ್ರೆ ಅದಕ್ಕೆ 1/2 ಕಪ್ಪಷ್ಟು ಅಥವಾ 1/2 ಕಪ್ಪಷ್ಟು ಹೆಸರುಬೇಳೆನ ಮಿಕ್ಸ್ ಮಾಡ್ತೀನಿ. ಅದನ್ನು ತೊಳೆದು ಡೈರೆಕ್ಟಾಗಿಯೇ ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆ, ನೀವೇನು ತರಕಾರಿ ಹಾಕಬೇಕು ಅಂದ್ಕೊಂಡಿರ್ತೀರ, ತರಕಾರಿ ಜೊತೆಗೆ ಟೊಮ್ಯಾಟೊ, ಹಾಗೆ ಒಂದು ಸ್ಪೆಷಲ್ ಫ್ಲೇವರ್ನ ಕೊಡೋದಕ್ಕೋಸ್ಕರ ಈರುಳ್ಳಿನ ಹಾಕ್ತಾ ಇದ್ದೀನಿ. ಇದಕ್ಕೆ ಸಣ್ಣೀರುಳ್ಳಿ ಹಾಕಿದ್ರೆ ಇನ್ನೂ ಒಳ್ಳೆ ಅರೋಮ ಕೊಡುತ್ತೆ, ಟೇಸ್ಟು ಸಹ ಚೆನ್ನಾಗಿರುತ್ತೆ ಬೇಳೆ ಸಾಂಬಾರ್ಗೆ. ಬಟ್ ನಾನು ಅದನ್ನು ಯೂಸ್ ಮಾಡಲ್ಲ, ಹಾಗಾಗಿ ದಪ್ಪ ಈರುಳ್ಳಿನೇ ಸಹ ನಾನು ಒಂದನ್ನು ಕಟ್ ಮಾಡಿ ಹಾಕಿದ್ದೀನಿ. ಎಲ್ಲನೂ ಹಾಕಿ ಜೊತೆಗೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ತೀನಿ. ಉಪ್ಪನ್ನು ಹಾಕ್ದೇನೆ ಹಾಗೆ ನಾನು ಒಂದು 3 ವಿಷಲ್ ಕೂಗಿಸ್ಕೋತೀನಿ. ಆಗ ಬೇಳೆ ತರಕಾರಿ ಎಲ್ಲನೂ ಕಂಪ್ಲೀಟಾಗಿ ಬೆಂದಿರುತ್ತೆ. ಆನಂತರ ನೆಕ್ಸ್ಟ್ ಪ್ರೊಸೆಸ್ನ ಮಾಡ್ಕೋಬೋದು. ಇದು ಕ್ವಿಕ್ಕಾಗಿ ಮತ್ತು ತುಂಬ ಟೇಸ್ಟಿಯಾಗಿ ಬೇಳೆ ಸಾಂಬಾರನ್ನ ಮಾಡುವಂಥ ರೀತಿ. ನಾನು ಯಾವಾಗಲೂ ಇದೇ ಥರ ಮಾಡೋದು, ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನಾನು ಆಗಲೇ ಹೇಳಿದೆ ರೆಸ್ಟ್ ಸಿಕ್ತಿಲ್ಲ ಅಂತ ಇದೇ ರೀಸನ್ಗೆ, ಯಾಕಂದರೆ ಕರೆಕ್ಟಾಗಿ ನನ್ನ ಅವರು ಪಿಕ್ ಮಾಡ್ಕೊಂಡು ಬಂದರು, ಬಂದ ತಕ್ಷಣ ಬೇಗ ಹೋಗು ಅಡುಗೆ ಮಾಡ್ಬೋದು ಟೈಮ್ ಆಗುತ್ತೆ ಅಂತ. ಸೊ ಹಾಗಾಗಿ ಡ್ರೆಸ್ಸು ಚೇಂಜ್ ಮಾಡೋಕ್ಕಾಗಲಿಲ್ಲ ನನಗೆ. ಓಕೆ, ಅವರು ಊಟ ಮಾಡಿ ಹೋದ್ಮೇಲೆ ಆನಂತರನೇ ನಾನು ಡ್ರೆಸ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡು ಅದೇ ಡ್ರೆಸ್ಸಲ್ಲಿ ಈಗ ಅಡುಗೆ ಎಲ್ಲ ಮಾಡ್ತಾ ಇದ್ದೀನಿ. ಒಂದು ಕಡೆ ಸಾಂಬಾರ್ಗೆ ಇಟ್ಟಿದ್ದೀನಿ ಆ್ಯಂಡ್ ಇನ್ನೊಂದು ಕಡೆ ಅನ್ನಕ್ಕೂ ಸಹ ಇಟ್ಟೆ. ಇವಾಗ ನೀವು ನೋಡ್ತಾ ಇರ್ಬೋದು ಗ್ಯಾಸ್ ಸ್ಟವ್ ಎಲ್ಲ ಹಾಳಾಯಿತು ವಿಷಲ್ ಬರುವಾಗ, ಮಾಮೂಲಿ ಚೆಲ್ಲುತ್ತಲ್ವ ಅದು, ಹಾಗಾಗಿ. ಸೊ ಆಮೇಲೆ ಕ್ಲೀನ್ ಮಾಡ್ಕೋತೀನಿ ಅದನ್ನು. ನೋಡಿ ಇವಾಗ ಟೊಮ್ಯಾಟೊ, ಬೇಳೆ ಎಲ್ಲನೂ ಬೆಂದಿದೆ. ಬೈ ಚಾನ್ಸ್ ಬೆಂದಿಲ್ಲ ಅಂತಂದರೆ ನಿಮ್ಮ ಹತ್ರ ಸ್ಮ್ಯಾಷರ್ ಇರುತ್ತಲ್ವ, ಅದರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸೊ ಆಮೇಲೆ ಆನಂತರ ಆರಾಮ್ಸೆ ನೀವು ಒಗ್ಗರಣೆ ಹಾಕೋಬೋದು. ಇವಾಗ ಮತ್ತೆ ನಾನು ಸಾಂಬಾರನ್ನ ಕುದಿಯೋದಕ್ಕಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಆನಂತರ ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ, ಹಿಂಗು, ಜೊತೆಗೆ ಕರಿಬೇವಿನ ಸೊಪ್ಪು, ಜೊತೆಗೆ ಸಾಸಿವೆ, ಇದಿಷ್ಟನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಹಿಂಗು ಖಾಲಿಯಾಗಿದೆ ಹಾಗಾಗಿ ಅದನ್ನು ಸ್ಕಿಪ್ ಮಾಡಿದ್ದೀನಿ ನಾನು. ಜೊತೆಗೆ ಈ ಥರ ಪ್ಲೇನ್ ಸಾಂಬಾರ್, ಬೇಳೆ ಸಾಂಬಾರ್ ಮಾಡುವಾಗ ನೀವು ಕಾಯಿತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕಿ, ಆಗ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೀವು ನೀರು ಥರ ಈ ಸಾಂಬಾರನ್ನ ಏನಾದರೂ ಮಾಡಿದರೆ ಮಿನಿಮಮ್ ಅಂದರೂ 2 ಡೇಸ್ ಆರಾಮ್ಸೆ ಇಟ್ಕೊಂಡು ತಿನ್ಬೋದು. ಕುದಿಸ್ತಾ ಕುದಿಸ್ತಾ ಅದರ ಟೇಸ್ಟ್ ಇನ್ನೂ ಸಹ ಎನ್ಹ್ಯಾನ್ಸ್ ಆಗುತ್ತೆ. ನನಗೆ ಎಸ್ಪೆಷಲಿ ಹುರುಳಿಕಾಳು ಸಾಂಬಾರು, ಬಸ್ ಸಾಂಬಾರು ಮಾಡ್ತೀವಲ್ವ ನೀರು ಥರ, ಅದು ಮತ್ತು ಬೇಳೆ ಸಾಂಬಾರು ಅಷ್ಟೇ ತುಂಬ ತೆಳುವಾಗಿದ್ದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಈ ನಾನ್ ವೆಜ್ ಎಲ್ಲ ನಾನು ಜಾಸ್ತಿ ತಿಂದೇ ಇರೋದ್ರಿಂದ ಈ ಥರ ಸಾಂಬಾರುಗಳು ನನ್ನ ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಫೈನಲಿ ನಾನು ಕಾಯಿತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಹಾಗೆ ಇವಾಗ ಒಗ್ಗರಣೆನೂ ರೆಡಿಯಾಗಿದೆ. ಸಾಂಬಾರಿಗೆ ಒಗ್ಗರಣೆ ಹಾಕಿದರೆ ಅಲ್ಲಿಗೆ ನಂದು ಮಧ್ಯಾಹ್ನದ ಅಡುಗೆ ಮುಗೀತು. ಆನಂತರ ಊಟಕ್ಕೆ ಬಡಿಸೋದು ಅಷ್ಟೇ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.